ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ದೇವಾನಂದ್ ಸಾರಿ ಸೆಂಟರ್ ಗುಣಮಟ್ಟಕ್ಕೆ ಹೆಸರು ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬು ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿ The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sangh Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ನಮಸ್ಕಾರ ಸ್ಥಳೀಯ ಸುದ್ದಿ ವಾಹಿನಿ ಇನ್ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಮನದಾಳದ ಮಾತು ಕಾರ್ಯಕ್ರಮದಲ್ಲಿ ತಮ್ಮ ಜೀವನದ ಅತ್ಯಮೂಲ್ಯ ಕ್ಷಣಗಳನ್ನ ನೆನೆದ ಡಾಕ್ಟರ್ ಷಣ್ಮಸಪ್ಪ ಅಪ್ಪ ಬಗೆಹರಿಯದ ನಗರ ನಿವಾಸಿಗಳ ಕುಡಿಯುವ ನೀರಿನ ಸಮಸ್ಯೆ ಕಚೇರಿಗೆ ಮುತ್ತಿಗೆ ಹಾಕಿದ ಶಹಬಜಾರ್ ನಾರಿಯರು ಈ ಭಾಗದ ಅಭಿವೃದ್ಧಿಗೆ ಕಲಬುರಗಿಯನ್ನ ಎರಡನೇ ರಾಜಧಾನಿಯನ್ನಾಗಿ ಮಾಡಬೇಕು ಎಚ್ಪಿಸಿಸಿ ಅಧ್ಯಕ್ಷ ಅಮರನಾಥ್ ಪಾಟೀಲ್ ಹೇಳಿಕೆ ಈಗ ವಾರ್ತೆಗಳ ವಿವರ
ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಪೂಜ್ಯಶ್ರೀ ಡಾಕ್ಟರ್ ಷಣ್ಬಸಪ್ಪ ಅಪ್ಪ ಅವರ ಮನದಾಳದ ಮಾತು ಕಾರ್ಯಕ್ರಮವನ್ನು ದೊಡ್ಡಪ್ಪ ಅಪ್ಪ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ತಮ್ಮ ಬಾಲ್ಯದಿಂದ ಇಲ್ಲಿಯವರೆಗಿನ ಜೀವನದ ಮಜಲ್ಗಳನ್ನು ಹಂಚಿಕೊಂಡ ಅಪ್ಪ ಅವರು ತಮ್ಮ ಜೀವನದಲ್ಲಿ ನಡೆದ ಹಾಸ್ಯಕರ ಸನ್ನಿವೇಶಗಳನ್ನು ಸಭಿಕರೊಂದಿಗೆ ಹಂಚಿಕೊಂಡರು. ನಂತರ ಕಾರ್ಯಕ್ರಮವನ್ನುದ್ದೇಶಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೀರಭದ್ರ ಸಿಂಪಿಯವರು ಮಾತನಾಡಿದ್ರು. ಅವ್ರು ಹೇಳ್ತಕ್ಕಂಥ ನಾನೇನಾದ್ರೂ ಜೀವನದಾಗ ಅಳವಡಿಸ್ಕೊಂಡಿದ್ದೆ, ಇವತ್ತು ನಾನು ಇಲ್ಲಿರ್ತಿದ್ದಿಲ್ಲ, ನಿಮಗೆ ಸಿಗ್ತಿದ್ದಿಲ್ಲ, ಆದ್ರೆ ನನ್ನ ದುರಂತ ಅದು ಅಂತ ನನ್ನ ಪೂಜ್ಯ ಅಪ್ಪ ಅವರು ಒಪ್ಕೊಂಡ್ರಲ್ಲ, ಇದು ನನಗೆ ಭಾಳ ಖುಷಿ ಆಗ್ತಾ ಇತ್ತು. ಅದಕ್ಕೆ ನಾನು ಇವತ್ತಿನ ದಿವಸ ಇವತ್ತು ಹೇಳಕ್ಕೆ ನನಗೆ ಮನಸ್ಸಾಗ್ತಿ, ನನಗೆ ಧೈರ್ಯ ಆಗ್ತಾ ಇಲ್ಲ ನನಗೆ. ಯಾಕಂದರೆ ಅದೊಂದು ಅಪ್ಪವ್ರ ಬಾಜು ಕೂತಿನಂದ್ರೆ ಒಂದು ಅಳಕಾಗ್ತಾ ಇದೆ ನನಗೆ. ಯಾಕಂದ್ರೆ ಅಂಥ ಎತ್ತರದ ಅಂಥ ಹಿಮಾಲಯ ಪರ್ವತದಂಥ ಅಪ್ಪ ಇವತ್ತು ನಮ್ಮ ಈ ಭಾಗಕ್ಕೆ ಏನಾದರೂ ದೊಡ್ಡ ಕೊಡುಗೆ ಇದ್ದರೆ ಪೂಜ್ಯ ಶರಣಬಸವಪ್ಪ ಅಪ್ಪ ಮಾತ್ರ. ಅವರ ದೂರದೃಷ್ಟಿ, ಅವರ ಕನಸು, ಅವರ ಯೋಜನೆಗಳು, ಅವ್ರು ಮಾಡ್ತಕ್ಕಂಥ ಮತ್ತು ಕಳಕಳಿ. ಇವತ್ತು ನಾವೇನಾದರೂ ಹೋದರೆ ಏಯ್ ನೀ ಹೆಂಗೆ ಮಾಡ್ತೇವೆ ಓದು, ಎಲ್ಲರೂ ಬೆಲೆ ಮತ್ತೊಬ್ಬರಿಗೆ ಮೇರೆಸ್ತಾ ನೀ ಬೆರೆಯು, ಈ ಕಳಕಳಿ ಯಾರಿಗದ, ನನಗ್ಯಾಕೆ ಕೊಟ್ಟಿಲ್ಲ, ನಿನಗ್ಯಾಕೆ ಕೊಟ್ಟಿಲ್ಲ ಅಂತ ಕಾಲದಲ್ಲಿ ಇಂಥ ಹೇಳ್ತಕ್ಕಂಥವ್ರ ಕೊರತೆ ಇದೆ ನಮಗೆ. ಅಂಥದ್ದಲ್ಲಿ ಪೂಜ್ಯ ಅಪ್ಪ ಅವರು ಇವತ್ತಿನ ದಿವಸ ಮನದಾಳ ಮಾತವರು ಒಪ್ಪಿಕೊಂಡಿದ್ದಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಶರಣಬಸವ ವಿಶ್ವವಿದ್ಯಾಲಯದ ಪದಾಧಿಕಾರಿಗಳು ಉಪಸ್ಥಿತರಿದ್ರು. ಕುಡಿಯುವ ನೀರು ಹಾಗೂ ಬಳಕೆಯ ನೀರು ಸರಬರಾಜು ಮಾಡದ ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ನಾರಿಯರಿಂದ ಕರ್ನಾಟಕ ರಾಜ್ಯ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿಗೆ ಮುತ್ತಿಗೆ ಹಾಕಿದ ಘಟನೆ ಇಂದು ನಡೆಯಿತು. ಶಹಬಜಾರ್ನ ದತ್ತನಗರ ನಿವಾಸಿಗಳು ಹಾಗೂ ವಾರ್ಡ್ ನಂಬರ್ 29 ನಿವಾಸಿಗಳು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಸುಮಾರು 4 ತಿಂಗಳುಗಳಿಂದ ಸರಿಯಾದ ರೀತಿಯಲ್ಲಿ ನೀರು ಬಿಡ್ತಿಲ್ಲ. ಮಧ್ಯರಾತ್ರಿ 1 ಗಂಟೆಗೆ ನೀರು ಬಿಡ್ತಿದ್ದಾರೆ. ಹಿರಿಯ ಅಧಿಕಾರಿಗಳು ಬಂದು ಭರವಸೆ ನೀಡುವವರಿಗೂ ಪ್ರತಿಭಟನೆ ನಡೆಸುತ್ತೇವೆ ಎಂದು ದತ್ತನಗರ ನಿವಾಸಿ ಕಮಲಾ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ಶಾಬಜನ 4 ತಿಂಗಳಾಯ್ತು ನೀರಿಲ್ರಿ, ಬಿಲ್ ಎಲ್ಲ ಕಟ್ಟಿದೆವು. 4 ತಿಂಗಳ ನಮ್ಗೆ ಭಾಳ ಕಷ್ಟ ಆಗ್ಯದ್ರಿ. ಎಡ್ಡಕ್ಕ ಒಂದಕ್ಕ ನೀರು ಬಿಡ್ತಾರೆ ಸರ್, ನಾ ಯಾವಾಗ ತೊಗೊಂಬೋದು? 3 ತನ 4 ತನ ನಿಮ್ಮ ತಗೊಂಡ್ಸಿಂದ ಮಾಡ್ಕೊತಿದ್ದೆವು. ಮುಂಜೆ ರಾತ್ರಿ 1 ಹಿಡಿದು ಬಿಡ್ತಾರೆ, 4 ತನ ಅದು ಸಣ್ಣರು ಸರ್, ಪೂರ ದಾರಿ ಬಿಟ್ಟಂಗೆ. ಯಾವಾಗ ತೊಗೊಂಡು ಯಾವಾಗ ಮಕ್ಕೋಬೇಕು ಸರ್, ಹುಡುಗರು ಸಾಲಿಗೆ ಯಾವಾಗ ಕಳಿಸ್ಬೇಕು, ನಮ್ಮ ಮನೆ ಕೆಲಸ ಯಾವಾಗ ಮಾಡಬೇಕು? ಇವತ್ತಂತೂ ಹೇಳಂದ್ರೆ ಬಂದ್ ಮಾಡ್ಯಾರ್ರಿ, ಗಪತ್ಲೇನೆ ಮಾಡ್ಬೇಕೇನ್ರಿ ಸರ್? ನಾವು ನೀರು 4 ತಿಂಗಳದನ ಆಯ್ತು ರೀ ಸರ್, ನೀರೆಲ್ಲ 4 ತಿಂಗಳದನ ಆಯ್ತು. ನಿನ್ನೆ ಹಿಡ್ದಾರ ನಮಗೆ ಹೇಳೇ ಬಂದ್ ಮಾಡಿಲ್ರಿ ಸರ್. ನಮ್ಮಲ್ಲಿ ಬೋರಲ್ಲಿಲ್ಲ, ಬಾಯಿಲ್ಲ, ಏನಿಲ್ಲ, ನಾವು ಏನ್ ಮಾಡೋದು ಹೇಳ್ರಿ. ಆ ಜೋಶಿ ಸರ್ ಬರ್ತಾನೆ, ಹೋಗೋದಿಲ್ಲ.
ನಂತರ ಮಾತನಾಡಿದ ವಾರ್ಡ್ ನಂಬರ್ 29 ಗ್ರೀನ್ ಹಿಲ್ಸ್ ನಿವಾಸಿ ಖಾಜಾ ಅವರು 10 ವರ್ಷಗಳಿಂದ ಅಧಿಕಾರಿಗಳಿಗೆ ನಳದ ಪೈಪ್ಲೈನ್ ನೀಡುವಂತೆ ಅರ್ಜಿ ಸಲ್ಲಿಸುತ್ತಾ ಬಂದಿದ್ರು. ಯಾವೊಬ್ಬ ಅಧಿಕಾರಿಯಾಗಲಿ ಕಾರ್ಪೊರೇಟರ್ ಆಗಲಿ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಎಂದು ಹತಾಶೆ ವ್ಯಕ್ತಪಡಿಸಿದ್ರು. ನಾವು ಬಹಳ ತುಂಬಾ ಪರಿಶಾನಾಗಿದ್ದೀವಿ ಸರ್. ಸರ್, ನಂಬಲ್ಲಿ ಕನಿಷ್ಠ ಒಂದು 3 ತಿಂಗಳಿಂದ ನಾವು ಭಾಳ ತುಂಬ ಕಷ್ಟದಾಗಿದ್ದೀವಿ ಸರ್. ಸಾಕಷ್ಟು ಸಲ ನಾವು ಬೇರೆ ಕಡೆಯಿಂದ ನಾವು ನೀರು ತರಿಸ್ತಾ ಇದ್ದೀವಿ ಸರ್. ಆದ್ರೂ ನಂಬಲ್ಲಿ ಕುಡಿಯೋಕೆ ನೀರಿಲ್ಲ ಸರ್. ಅಷ್ಟು ನಾವು ತುಂಬ ಸಮಸ್ಯೆ ಸರ್. ಇಲ್ಲಿಯವರೆಗೆ ನಂಬಲ್ಲಿ ನಳ ಸರ್ಕಾರದಿಂದ ಬಂದಿಲ್ಲ ಸರ್. ಆದರೆ ನಾವು ನಮ್ಮ ಎನೇ ಇದ್ದಿದ್ದು ನಮ್ಮ ಏರಿಯಾ ಸರ್, ಮನಿ ಟ್ಯಾಕ್ಸು ಎಲ್ಲ ಕಟ್ತಾ ಇದ್ದೀವಿ ಸರ್. ಆದರೂ ಇಲ್ಲಿವರೆಗೆ ಸರ್ಕಾರ ನಂಬ ಬೇರೆ ಹಳ್ಳಿದಾಗ ತಾಂಡಗಳದಾಗ ನೀರು ಆಗ್ಯಾವ ಸರ್. ಆದರೆ ನಮ್ಮ ಏರಿಯಾದಾಗ ನಾವು ಗುಲ್ಬರ್ಗದಾಗ ಇಂಥ ಸಿಟಿದಾಗ ಇದ್ದೀವಿ ನಂಬಲ್ಲಿ ನಳ ಇಲ್ಲ. ನಮ್ಗೆ ತುಂಬ ಏನು ಸರ್ ನೀರಿಂದ ಸರ್ ನೀರು ನಮ್ಗೆ ಇಲ್ಲ ಸರ್. ಇಲ್ಲಿವರೆಗೆ ನಂಬಲ್ಲಿ ನಳ ಇಲ್ಲ ಸರ್. ನೀರಿಂದು ತುಂಬ ತೊಂದರೆ ಇದೆ ಸರ್ ನಂಬಲ್ಲಿ. ಮುಂದೆ ಸರ್ ನಮ್ಮ ಮನೆ ಇಲ್ಲ ಮುಂದೆ ನಾವು ಸರ್ ಈಗ ನಮ್ಮ ಹಳ್ಳ ನಮಗೆ ನೀರಿನ ಅನುಕೂಲ ಮಾಡಿಕೊಟ್ಟಿಲ್ಲ. ನಾವು ರಿಂಗ್ ರೋಡಿಗೆ ಬಂದು ನಾವು ಸ್ಟ್ರೈಕ್ ಮಾಡಬೇಕಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ ಸರ್. ನಮ್ಮಲ್ಲಿ ಸಮೀಪ ರಿಂಗ್ ರೋಡ್ ಸರ್, ಅದು ನಾವು ಬಂದ್ ಮಾಡಿ ನಾವು ಸ್ಟ್ರೈಕ್ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ ಸರ್. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ತಣ್ಣಗಾದಾಗಲೇ ಬೆಳಗಾವಿಯನ್ನ ರಾಜ್ಯದ 2ನೇ ರಾಜಧಾನಿಯನ್ನಾಗಿ ಘೋಷಿಸುವುದಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಹೇಳಿರುವ ಒಂದು ಆ ಕಾರಣವೇ ಹೈದರಾಬಾದ್ ಕರ್ನಾಟಕದ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೈದರಾಬಾದ್ ಕರ್ನಾಟಕ ಹಿಂದುಳಿಯಲು ಕಾರಣ ಹಾಗೂ 321ನೇ ಜೆ ಕಲಂನ ವಿಫಲತೆ ಮತ್ತು ಈ ಭಾಗದ ಅಭಿವೃದ್ಧಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ನಗರದ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಇಂದು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. ಈಗ ಮುಂಬೈ ಕರ್ನಾಟಕವನ್ನು ನಾವು ಗಣನೆ ತಗೊಂಡಾಗ ಅವರು ಕೂಡ ನಮ್ಮ ಮೇಲೆ ಕೆಲವೊಂದು ಸಲ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಅಷ್ಟು ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಆದಂಥ ಇನ್ಸ್ಟಿಟ್ಯೂಷನ್ಸ್ ಹುಬ್ಬಳ್ಳಿ ಧಾರವಾಡಕ್ಕೆ ಸ್ಥಳಾಂತರ ಮಾಡಿದೆ. ಇವತ್ತು ನಮ್ಮ ರಾಷ್ಟ್ರದ 2 ಬೆನ್ನೆಲುಬು ಅಂದರೆ ಒಂದು ಕೃಷಿ ಮತ್ತು ಇನ್ನೊಂದು ಕೈಗಾರಿಕೆ. ನಿಜವಾದ ಅರ್ಥದಲ್ಲಿ ಇವೆರಡೂ ಇವತ್ತೊಂದು ದಿನ ಸೊರಗ್ತಾ ಇವೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಭಾಗದ ಏಳಿಗೆಗಾಗಿ ನಂಜಪ್ಪ ಕಮಿಟಿ ವರದಿ ಏನು ಹೇಳಿತ್ತು ಅದನ್ನು ಅನುಷ್ಠಾನ ಮಾಡ್ರಿ ಅಂತಲೇ ನಾವು ಗೌರ್ಮೆಂಟ್ ಮೇಲೆ ಬಹಳ ಒತ್ತಡ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ಡಾಕ್ಟರ್ ಡಿಎಂ ನಂಜುಂಡಪ್ಪ ಸಮಿತಿಯ ವರದಿಯು ಹಿಂದುಳಿದ ಭಾಗದ ಅಭಿವೃದ್ಧಿಗೆ ಅತ್ಯುತ್ತಮ ವರದಿಯಾಗಿದ್ದು ಅದರ ಅನುಷ್ಠಾನ ಈ ಭಾಗದಲ್ಲಿ ಸಮರ್ಪಕವಾಗಿಲ್ಲ ಹಾಗೂ ಎಚ್ಕೆಆರ್ಡಿಬಿಗೆ ನೀಡುವ ವಾರ್ಷಿಕ ಅನುದಾನವು ಸಾಲದು ಎಂದು ಸಂಸ್ಥೆಯ ಅಧ್ಯಕ್ಷ ಅಮರನಾಥ್ ಪಾಟೀಲ್ ಅವರು ಅಭಿಪ್ರಾಯಪಟ್ಟರು. ನಮ್ಮ ಬೆಳಿಗ್ಗೆ ಅನುಗುಣವಾಗಿ ಮತ್ತೆ ನಂಜುಂಡಪ್ಪ ಕಮ್ಯುನಿಟಿ ಏನು ವರದಿ ಕೊಟ್ಟಿದೆ ಆ ವರದಿ ಅಮೂಲಾಗ್ರವಾಗಿ ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯಗಳು ಪ್ರಯತ್ನ ಮಾಡಿದೆ. ಅದರಲ್ಲಿ ಆ ಅಸಮರ್ಥತೆ ಬಹಳಷ್ಟು ಹೋಗ್ತಾ ಇತ್ತು. ಎಲ್ಲ 5 ಡಿಸ್ಟಿಕ್ನ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಸಹಮತ ಇದೆ. ಬೆಳವಣಿಗೆ ಯಾರು ಎರಡು ಪಾತ್ರದಿಂದ ಕಾಯ್ತಾ ಇದ್ದಾರೆ. ಇವತ್ತು ಬೆಳವಣಿಗೆ ಯಾವ ರೀತಿ ಆಗಬೇಕು ಯಾವ ರೀತಿ ಆಗ್ತಾ ಇಲ್ಲ ನಮ್ಮ ಪಾಲು ಎಷ್ಟು ಸರ್ ನಂಜುಂಡಪ್ಪ ಕಮಿಟಿ ವರದಿ ಡಿಟೇಲ್ ಆಗಿ ಹೋಗಬೇಕಾದ್ರೆ ಅಮೂಲಾಗ್ರವಾಗಿ ಹೋಗಬೇಕಾದ್ರೆ ಫಸ್ಟ್ ಡಿಮ್ಯಾಂಡ್ ನಮ್ಮದು ಇಲ್ಲಿ ಸಚಿವಾಲಯ ಬರಬೇಕು. ಯಾಕಂದರೆ ಒಂದು ಎಚ್ಕೆಆರ್ಡಿಬಿ ಮಾಡಿದರೆ ಅಲ್ಲಿ ಪೂರ್ಣ ಪ್ರಮಾಣದ ಸೆಕ್ರೆಟರಿ ಕೂಡ ಇಲ್ಲ. ಈ ಭಾಗದವರೇ ನಮ್ಮ ಭಾಗದವರು ಅಲ್ಲಿ ಚೇರ್ಮನ್ ಆಗಬೇಕಂತ ನಾವು ಬಯಸಿದ್ವಿ. ಕ್ಯಾಬಿನೆಟ್ ದರ್ಜೆ ಮಿನಿಸ್ಟರ್ ಆಗಬೇಕಂತ ಬಯಸಿದ್ವಿ. ಅದು ಕೂಡ ಎಷ್ಟು ಜನರಿಂದ ಖಾಲಿಯಾಗಿ ಹೋಗ್ತಾ ಇದೆ. ಆಮೇಲೆ ಬರುವ ಬಜೆಟ್ ಅಲ್ಲಿ ಬರುವ ಬಜೆಟ್ ಒಂದು ಅಭಿವೃದ್ಧಿಗೆ ಫೌಂಡೇಶನ್ ಆಗಿ ಕೆಲಸ ಮಾಡೋದಕ್ಕೆ ಹೊರತು ನಮ್ಮ 40 ಶಾಸಕರು ತಮ್ಮ ತಮ್ಮ ಅನುದಾನ ಅಲ್ಲಿಂದ ತಗೊಂಡೋಗಿ ತಮ್ಮ ಏರಿಯಾದಲ್ಲಿ ಯಾವುದೋ ಒಂದು ಕಾರ್ಯಕ್ಕೆ ಕೊಡಿ ಅಂತೇಳಿ ಒಂದು ಲೆಕ್ಕ ಕೊಟ್ಟು ಮಾಡಿಸ್ಕೊಳ್ಳೋದ್ರಿಂದ ಅಭಿವೃದ್ಧಿ ಆಗೋದಿಲ್ಲ. 371J ಅನುಷ್ಠಾನ ಆದಮೇಲೆ ವಿದರ್ಭ ಕೇಂದ್ರದಿಂದ ಅನುದಾನ ತಗೊಳ್ತಾ ಇದೆ. ತೆಲಂಗಾಣ ತೆಲಂಗಾಣ ಅಭಿವೃದ್ಧಿ ಆಗಲಿಕ್ಕೆ ಕೇಂದ್ರದಿಂದ ಅನುದಾನ ತಗೊಳ್ತಾ ಇದೆ. ಆದರೆ ದುರದೃಷ್ಟ ಅಂದರೆ ನಮ್ಮವರು ಅನುದಾನಕ್ಕಾಗಿ ಮನವಿ ಕೂಡ ಮಾಡಲಿಕ್ಕೆ ಹೋಗಿಲ್ಲ. ಈ ರೀತಿಯೇ ನಮ್ಮ ಡಿಮ್ಯಾಂಡ್ ಏನಿದೆ 1500 crores ಒಂದು ವೇಳೆ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅದರ 2 ಪಟ್ಟು 3 ಸೆಂಟ್ರಲ್ ಮಿನಿಸ್ಟರ್ಗಳಿದ್ದಾರೆ. 1500 crores ಇದ್ದಲ್ಲಿ ಒಬ್ಬ ಪೂರ್ಣ ಪ್ರಮಾಣದ ಮಂತ್ರಿ ಕೂಡ ಇಲ್ಲ.
ಈ ಸಂದರ್ಭದಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಸದಸ್ಯರು ಉಪಸ್ಥಿತರಿದ್ದರು. ಪುಟ ಬ್ರೇಕ್ನ ನಂತರ ಮತ್ತೆ ಇನ್ನಷ್ಟು ವಾರ್ತೆಗಳನ್ನು ನಿರೀಕ್ಷಿಸಿ. ಹೈದರಾಬಾದ್ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಿ ಎಸ್ವಿಬಿ ವೃತ್ತದಲ್ಲಿ ಇಂದು ಲಕ್ಷ ಸಹಿ ಸಂಗ್ರಹ ಚಳವಳಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿಂಗ್, the biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One stop destination for luggages. Visit Luggage Shoppe, BB Sung Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ಮತ್ತೊಮ್ಮೆ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಸಂವಿಧಾನ ತಜ್ಞರ ಸಮಿತಿ ರಚಿಸಲು ಎಂಎಸ್ ಪಾಟೀಲ್ ನೇತೃತ್ವದಲ್ಲಿ ಇಂದು ನಗರದ ಎಸ್ವಿಪಿ ವೃತ್ತದಲ್ಲಿ ಸಹಿ ಸಂಗ್ರಹ ಚಳುವಳಿ ಜರುಗಿತು. ಒಂದನೇ ಜೆ ಸೌಲಭ್ಯ ಸಂಪೂರ್ಣ ಜಾರಿಯಾಗದ ಕಾರಣ ಹೈದರಾಬಾದ್ ಕರ್ನಾಟಕ ಸರ್ವಾಂಗೀಣ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದಾಗ ಮಾತ್ರ ಸಾಧ್ಯ ಎನ್ನುವುದನ್ನು ಮನಗಂಡು ಪ್ರತ್ಯೇಕ ರಾಜ್ಯ ಹೋರಾಟ ಆರಂಭಿಸಲಾಗಿದೆ ಎಂದು ಎಂಎಸ್ ಪಾಟೀಲ್ ನರಿಬೋಳ್ ಆಗ್ರಹಿಸಿದರು.
ಏನು ಮುಂಬೈ ಕರ್ನಾಟಕದ ರಾಜಕಾರಣಿಗಳು ನೇರವಾಗಿ ಕೈವಾಡ ಇದರಲ್ಲಿರೋದ್ರಿಂದ ಅದಕ್ಕಾಗಿ ನಾವು ರಾಜ್ಯ ಸರ್ಕಾರದ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ. ಕಲ್ಯಾಣ ಕರ್ನಾಟಕ 375 ಜೈಯಿಂದ ಸಂಪೂರ್ಣ ಏನು ಜಾರಿ ಆಗ್ತಾ ಇಲ್ಲ, ಅದಕ್ಕಾಗಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದಾಗಲೇ ಈ ಭಾಗಕ್ಕೆ ಒಂದು ನ್ಯಾಯ ಸಿಗ್ತದೆ. ಪ್ರತ್ಯೇಕ ಮತ್ತೊಮ್ಮೆ ವಿಜಯನಗರ ಸ್ಥಾಪನೆ ಆಗಬೇಕಾದ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲೇಬೇಕು ಅಂತ ನಾವು ಇವತ್ತು ದಿವಸ ಎಲ್ಲ ಹಿರಿಯ ವಕೀಲರ ಜೊತೆಗೂಡಿ ಸಹಿ ಸಂಗ್ರಹಕ್ಕೊಂದು ಚಾಲನೆ ನೀಡಿದ್ದೇವೆ. ಇದು 100,000ಕ್ಕಿಂತಲೂ ಹೆಚ್ಚಿನ ಸಹಿ ಸಂಗ್ರಹವನ್ನು ಮಾಡಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತೇವೆ. ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ರಚನೆಗೆ ಒಂದು ಸಂವಿಧಾನಬದ್ಧ ತಜ್ಞರ ಸಮಿತಿ ರಚನೆ ಮಾಡಬೇಕು ಅಂತೇಳಿ, ಅದು ನವೆಂಬರ್ ಒಳಗೆ ಒಂದರ ಒಳಗಡೆ ಮಾಡಿದರೆ ಸರಿ, ಇಲ್ಲದಿದ್ದರೆ ನವೆಂಬರ್ 1ರಂದು 6 ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಪ್ರತ್ಯೇಕ ರಾಜ್ಯ ಧ್ವಜಾರೋಹಣ ಮಾಡಿ ನಾವು ತೆಲಂಗಾಣ ಮಾದರಿ ಹೋರಾಟಕ್ಕೆ ನಾವು ಮುನ್ನುಡಿ ಬರ್ತೇವೆ. ಮುಂದೆ ಹಳ್ಳಿ ಹಳ್ಳಿ ಗಲ್ಲಿಗಳಲ್ಲಿ ಪ್ರತ್ಯೇಕ ರಾಜ್ಯ ಧ್ವಜಾರೋಹಣ ಆರಿಸಿದ ಪ್ರತ್ಯೇಕ ರಾಜ್ಯ ಪಡೆದೇ ತೀರ್ತೇವೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರ ಕಚ್ಚಿಕೊಂಡಿದೆ. ಬೆಳಗಾವಿಯನ್ನು ರಾಜ್ಯದ ಎರಡನೇ ರಾಜಧಾನಿಯನ್ನಾಗಿ ಘೋಷಿಸುವುದಾಗಿ ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ತಾವು ಖಂಡಿಸುವುದಾಗಿ ಹೈದರಾಬಾದ್ ಕರ್ನಾಟಕ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಹಿರಿಯ ಹೋರಾಟಗಾರ ಲಕ್ಷ್ಮಣ್ ದಸ್ತಿ ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಬೊಂಬೈ ಕರ್ನಾಟಕದವರು 13 ಜಿಲ್ಲೆಗಳು ಸೇರಿ ಪ್ರತ್ಯೇಕ ಉತ್ತರ ಕರ್ನಾಟಕ ಕೊಡಬೇಕಂಥೇಳಿ ಒಂದು ಕೂಗಿ ಎಬ್ಬಿಸಿದರು. ಅದರಲ್ಲಿ ಕೆಲವು ರಾಜಕಾರಣಿಗಳು ಸಹ ಅದಕ್ಕೆ ಧ್ವನಿಗೂಡಿಸಿದರು. ಅದರಲ್ಲಿ ಹೈದರಾಬಾದ್ ಕರ್ನಾಟಕದ ನಮ್ಮ 6 ಜಿಲ್ಲೆಗಳು ಸಹ ಸೇರಿಸ್ಕೊಂಡಿರು. ಇದಕ್ಕೆ ನಾವು ಬಲವಾಗಿ ವಿರೋಧ ಮಾಡಿದ್ದೀವಿ. ಯಾಕಂದರೆ ಈಗಾಗಲೇ 371 ಕಲಂ ಸ್ಥಾನಮಾನ ಸಿಕ್ಕದ, ನಮ್ಮ ಫಲ ಸಿಗುವಂಥದ್ದಲ್ಲಿದ್ದ. ನಾವು ಉತ್ತರ ಕರ್ನಾಟಕ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದಲ್ಲಿ ಸೇರುವುದಿಲ್ಲ ಮತ್ತು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ನಮ್ಮ ವಿರೋಧ ಅಂತ ಬಲವಾಗಿ ನಾವು ಖಂಡಿಸಿದ್ದೀವಿ, ವಿರೋಧಿಸಿದ್ದೀವಿ. ಅದರ ಫಲವಾಗಿ ಅನೇಕ ಜನರು ಸಹ ವಿರೋಧ ಮಾಡಿದ್ರು, ಅದು ವಿಫಲ ಆಯಿತು ಸಂಪೂರ್ಣವಾಗಿ. ಅದು ಏನಪ್ಪ ಅಂದ್ರೆ ಮೂಲಿಗುಂಪಾಯಿತು ಆ ವಿಷಯ. ಯಾವುದೇ ಒಂದು ರಾಜ್ಯದ ಉಪರಾಜಧಾನಿ ಮಾಡಬೇಕಾದ್ರೆ ಭೌಗೋಳಿಕವಾಗಿ ಬಹುದೂರವಿರುವ ಪ್ರದೇಶವಾಗಿರಬೇಕು ಮತ್ತು ಆ ಪ್ರದೇಶ ಹಿಂದುಳಿದಿರಬೇಕು. ಆ ಒಂದು ಮಾನದಂಡದ ಆಧಾರದ ಮೇಲೆ ಈಗಾಗಲೇ ಮಹಾರಾಷ್ಟ್ರದ ವಿದರ್ಭ ಪ್ರದೇಶದ ನಾಗ್ಪುರ್ ನಗರವನ್ನು ಆ ರಾಜ್ಯದ ಉಪರಾಜಧಾನಿಯನ್ನಾಗಿ ಮಾಡಲಾಗಿದೆ. ಇನ್ನು ಕೇಂದ್ರ ಸರ್ಕಾರ 371 ಜೆ ಕಲಂ ತಿದ್ದುಪಡಿ ಮಾಡಿ ವಿಶೇಷ ಸ್ಥಾನಮಾನ ನೀಡಿರುವ ಹೈದರಾಬಾದ್ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 600 ಕಿಲೋಮೀಟರ್ ದೂರವಿರುವ ಈ ಭಾಗದ ವಿಭಾಗೀಯ ಕೇಂದ್ರ ಕಲಬುರಗಿಗೆ ಮಾತ್ರ ರಾಜ್ಯದ ಉಪರಾಜಧಾನಿ ಮಾಡಲು ಸೂಕ್ತವಾದ ಸ್ಥಾನ ಮತ್ತು ಮಾನದಂಡಕ್ಕೆ ಪೂರಕವಾದ ಸ್ಥಾನವಾಗಿದೆ ಎಂದು ಅವರು ತಿಳಿಸಿದರು. ಹೈದರಾಬಾದ್ ಕರ್ನಾಟಕ ಏನದಲ್ಲ ಕರ್ನಾಟಕ ರಾಜ್ಯದ ರಾಜಧಾನಿ, ಬೆಂಗಳೂರಿನಿಂದ ಸುಮಾರು ಬೀದರ್ ಜಿಲ್ಲೆ 800 ಕಿಲೋಮೀಟರ್ ಅದ, 600 ಕಿಲೋಮೀಟರ್ ಗುಲ್ಬರ್ಗಾ ವಿಭಾಗೀಯ ಕೇಂದ್ರ ಅದ, ಈ ಭೌಗೋಳಿಕವಾಗಿ ದೂರ ಅದ ಮತ್ತು ಅತ್ಯಂತ ಹಿಂದುಳಿದಂಥ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅದ. ಮತ್ತು ಈ ಹಿಂದುಳಿದ ಪ್ರದೇಶದ ಕಾರಣದಲ್ಲೇ ನಮ್ಮ ಭಾಗದಲ್ಲಿ ಇದಕ್ಕೆ ಮುಂದೆ ತರಬೇಕಂಥೇಳಿ ಫಜಲಲ್ಲಿ ವರದಿ 835 ಪ್ಯಾರಲಿಂದ 843 ಪ್ಯಾರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಆನಂತರ ಧರಣ್ ಸಿಂಗ್ ಸಮಿತಿ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆನಂತರ ನಂಜುಂಡಪ್ಪ ವರದಿಯಲ್ಲಿ ವಿಶೇಷ ಸ್ಥಾನ ಆದ್ಯತೆ ಕೊಡಬೇಕಂತ ಉಲ್ಲೇಖ ಮಾಡಲಾಗಿದೆ. ಮತ್ತು 371 ಕಲಂ ಜೆ ಅಡಿಯಲ್ಲಿ ಎಲ್ಲ 371 ಕಲಂ ಜೆ ಅಡಿ ಖಂಡಿಕೆ 12A ಖಂಡಿಕೆ 13ABCಯಲ್ಲಿ ಏನು ಹೇಳಂದ್ರೆ ವಿಶೇಷ ಸ್ಥಾನಮಾನಕ್ಕೆ ಅನುಗುಣವಾಗಿ ರಾಜ್ಯ ಸರ್ಕಾರ ಸಂಬಂಧಪಟ್ಟಂಥ ಎಲ್ಲ ಕಚೇರಿಗಳು ಗುಲ್ಬರ್ಗಾದಲ್ಲಿ ಸ್ಥಳಾಂತರ ಆಗಬೇಕಂತೇಳಿ ಉಲ್ಲೇಖ ಮಾಡಲಾಗಿದೆ 371 ಕಲಂ ತಿದ್ದುಪಡಿ ಅಡಿಯಲ್ಲಿ. ಅದಕ್ಕನುಗುಣವಾಗಿ ಗುಲ್ಬರ್ಗಾ ಅಂದರೆ ಕಲಬುರಗಿ ರಾಜ್ಯದ ಉಪರಾಜಧಾನಿ ಆಗಬೇಕು, ಇದು ನಮ್ಮ ಬೇಡಿಕೆ ಅದ. ನಾವು ಅಖಂಡ ಕರ್ನಾಟಕ ಪರವಾಗಿ ನಿಂತವರು, ಅಖಂಡ ಕರ್ನಾಟಕ ಪರವಾಗಿ ನಿಂತವ್ರಿಗೆ ನೀವೇನಪ್ಪ ಅಂದ್ರೆ ಮೂಲಿಗುಂಪು ಮಾಡ್ತೀರಿ, ನಿರ್ಲಕ್ಷ್ಯ ಮಾಡ್ತೀರಿ, ಮಲ್ತಾಯಿ ಧೋರಣೆ ಮಾಡ್ತೀರಿ. ಯಾರು ಈ ರಾಜ್ಯ ಹೊಡಿಬೇಕಂತಾರ, ಪ್ರತ್ಯೇಕತೆ ಕೇಳ್ತಾರ, ನಮಗೆ ಪ್ರತ್ಯೇಕ ರಾಜ್ಯ ಬೇಕಂತಾರ, ಮತ್ತು ಕನ್ನಡಂಬೆಗೆ ದ್ರೋಹ ಬಗೀತಾರ, ಅಂಥವ್ರಿಗೇನಪ್ಪ ಅಂತಂದ್ರೆ ನೀವು ರಾಜಕಾರಣ ಮಾಡೋ ಮುಖಾಂತರ ಅಲ್ಲಿ ಬೆಳಗಾವಿಗೇನಪ್ಪ ಅಂದ್ರೆ ಉಪರಾಜಧಾನಿ ಮಾಡ್ತೀರಂದ್ರೆ ಇದು ಯಾವ ನ್ಯಾಯ? ಯಾರೋ ಇಬ್ಬರು ರಾಜಕಾರಣಿಗಳು ನಿಮ್ಗೆ ಕೇಳ್ತಾರ ಅಂತೇಳಿ ಆ ರಾಜಕಾರಣಿಗಳಿಗೆ ಏನಪ್ಪ ಅಂತಂದ್ರೆ ಮೂಲಿ ಗುಂಪು ಮಾಡ್ಲಕ್ಕ, ನೀವು ರಾಜಕೀಯ ಫಲ ತಗೊಳ್ಳಕ್ಕ, ಈಗ ಬೆಳಗಾವಿ ಉಪರಾಜಧಾನಿ ಮಾಡ್ತೀರಂದ್ರೆ ಇದು ಹೈದರಾಬಾದ್ ಕರ್ನಾಟಕ ಜನರಿಗೆ ದೊಡ್ಡ ದ್ರೋಹ ಬಗ್ದ ಆಗ್ತದ, ಅನ್ಯಾಯ ಆಗ್ತದ. ಮತ್ತು ಯಾಕೆ ನಾ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಮಾನದಂಡ ಪ್ರಕಾರ ಕಲಬುರಗಿ ಏನಪ್ಪ ಅಂದ್ರೆ ಉಪರಾಜಧಾನಿ ಮಾಡಬೇಕು, ಇದು ನಮ್ಮ ಹಕ್ಕದ. ಸಂವಿಧಾನಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ತಿಳಿಸರಾದ್ರ ಪ್ರಕಾರ 371 ಕಲಂ ಜೆ ತಿದ್ದುಪಡಿ ಆಗ್ಯದ. ಆ ತಿದ್ದುಪಡಿಯಲ್ಲಿ ನಮ್ಮಲ್ಲಿ ಎಲ್ಲ ಅಂಶಗಳವ, ತೆಲಂಗಾಣ ಮಾದರಿ, ವಿದರ್ಭ ಮಾದರಿ, ನಮ್ಗೆ ಬೇಕಾದಂಥ ವಿಶೇಷ ಎಲ್ಲ ಮಾದರಿಗೆ ಅನುಗುಣವಾಗಿ ಖಂಡಿಕೆ 13A ಖಂಡಿಕೆ 12ABC ಇದ್ರ ಪ್ರಕಾರವಾಗಿ ಕಲಬುರಗಿನೇ ಉಪರಾಜಧಾನಿ ಆಗಬೇಕು. ನಿರಂತರವಾಗಿ ನಾವು ಹೋರಾಟ ಮಾಡೋ ಮುಖಾಂತರ ಒತ್ತಾಯ ತರ್ತಾ ಇದ್ದೀವಿ. ಮತ್ತು ನಮ್ಮ ಭಾಗದ
ಸಚಿವರುಗಳು, ನಮ್ಮ ಭಾಗದ ಸಂಸದರು, ಶಾಸಕರು, ಅವರ ಮನೆಗಳ ಎದುರ ಮತ್ತು ಆಯಾ ಪಕ್ಷಗಳ ಕಚೇರಿಗಳ ಎದುರ ಒಟ್ಟಾರೆಯಾಗಿ ಕಲಬುರಗಿ ಉಪರಾಜಧಾನಿ ಆಗಬೇಕು ಮತ್ತು ನಮಗೆ ಒಂದು ನ್ಯಾಯ ಕೊಡಬೇಕು. ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ನೀವು ವಚನ ಪ್ರಕಾರ ನೀವು ನಡೀರಿ, ನೀವು ಯಾವುದೇ ಕಾರಣ ನಾನು. ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ನಾಯಕರು ಉಪಸ್ಥಿತರಿದ್ದರು. ಜಿಲ್ಲೆಯ ಸೇಡಂ ತಾಲೂಕಿನ ಕೋಡ್ಲಾ ಬಳಿಯ ಶ್ರೀ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಕ್ರೇನ್ ಬಿದ್ದು 6 ಜನ ಕಾರ್ಮಿಕರ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ 5 ಅಧಿಕಾರಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಘಟನೆಗೆ ನಿರ್ಲಕ್ಷ್ಯ, ಸೂಕ್ತ ಭದ್ರತೆ ಕೈಗೊಳ್ಳದ ಹಿನ್ನೆಲೆ ಪ್ರಾಜೆಕ್ಟ್ ಮ್ಯಾನೇಜರ್, ಸೇಫ್ಟಿ ಆಫೀಸರ್ ಸೇರಿದಂತೆ 5 ಜನರನ್ನ ಬಂಧಿಸಲಾಗಿದೆ. ಬಂಧಿತ 5 ಗೋಡನ್ ಆರ್ಚ್ ನಿರ್ಮಾಣದ ಜವಾಬ್ದಾರಿಯನ್ನ ಹೊತ್ತಿದ್ರು. ಸೇಡಂ ಠಾಣೆಯ ಇನ್ಸ್ಪೆಕ್ಟರ್ ಪಿವಿ ಸಾಲಿಮಠ್ ಇಂದು 5 ಬಂಧಿಸಿದ್ದಾರೆ. ತಮಿಳುನಾಡಿನ ಕನ್ಯಾಕುಮಾರಿ ನಿವಾಸಿಗಳಾದ 30 ಅರವಿಂದನ್, 34 ಒಡಿಶಾದ ಗುಂಜಾಮ್ನ ಪ್ರಶಾಂತ್, 26 ರವೀಂದ್ರ ರಾವ್, ಮಧ್ಯಪ್ರದೇಶದ 44 ಸಾತ್ನಾದ್ ರಾಕೇಶ್ ಸಿಂಗ್ ಮತ್ತು 48 ಉಜ್ಜಯಿನಿಯ ದೇವೇಂದ್ರ ಸಿಂಗ್ ಬಂಧಿತ ಅಧಿಕಾರಿಗಳಾಗಿದ್ದಾರೆ. ಇದೇ ತಿಂಗಳು 2 ಘಟನೆ ನಡೆದಿದ್ದು, ನಿರ್ಮಾಣ ಹಂತದ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ 6 ಜನ ಬಿಹಾರ್ ಮೂಲದ ಕಾರ್ಮಿಕರು ದುರ್ಮರಣ ಹೊಂದಿದ್ದಾರೆ. ನೂತನ ರಾಜ್ಯ ಸರ್ಕಾರವು ಕಲಬುರಗಿ ಜಿಲ್ಲೆಯ ಕಲಾವಿದರಿಗೆ ಕಡೆಗಣಿಸುತ್ತಿದ್ದು, ಮಲತಾಯಿ ಧೋರಣೆ ಬಿಟ್ಟು ಕಲಬುರಗಿ ಜಿಲ್ಲೆಯ ಕಲಾವಿದರಿಗೆ ಹೆಚ್ಚಿನ ಅನುದಾನ ನೀಡುವಂತೆ ಮಾನವ ಹಕ್ಕುಗಳ ಜನಜಾಗೃತಿ ಸಮಿತಿ ಹಾಗೂ ಕಲಬುರಗಿ ಜಿಲ್ಲಾ ಕಲಾವಿದರ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿಗಳ ಮುಖಾಂತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಪ್ರತಿಭಟನಾ ನಿರತರು ಮನವಿ ಸಲ್ಲಿಸಿದರು. ನಂತರ ಪ್ರತಿಭಟನೆಯನ್ನುದ್ದೇಶಿಸಿ ಜಿಲ್ಲಾ ಕಲಾವಿದರ ಸಮಿತಿಯ ಅಧ್ಯಕ್ಷ ಯಂಕಪ್ಪ ಮಾತನಾಡಿ, ಕಲಬುರಗಿ ಜಿಲ್ಲೆಯ ಕಲಾವಿದರುಗಳಿಗೆ ಇಲ್ಲಿಯ ತನಕ ತಮ್ಮ ಸರ್ಕಾರದಿಂದ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದು, ಜಿಲ್ಲೆಯಲ್ಲಿರುವ ಸಾಂಸ್ಕೃತಿಕ ಕಲಾ ಸಂಸ್ಥೆಗಳಿಗೆ ಅನುದಾನ ಕೊಡುವಲ್ಲಿ ದೊಡ್ಡ ಮಟ್ಟದ ತಾರತಮ್ಯ ಮಾಡುತ್ತಿದ್ದು, ಸದರಿ ತಾರತಮ್ಯವನ್ನ ಖಂಡಿಸುವುದಾಗಿ ತಿಳಿಸಿದರು. ಹೋರಾಟ ಮಾಡಬೇಕಲ್ಲತ್ತಿದ್ದೆವು, ಯಾಕಂದ್ರೆ ನಮ್ಗೆ ಅನುದಾನ ಯಾರು ನೀಡಲಿಲ್ಲ ಇನ್ನತಕ್ಕ. ಮತ್ತು ಸಂಸ್ಕೃತಿ ಲೇಖಕರದ ನಮ್ಗೆ ಅನುದಾನ ಹೆಚ್ಚಿನದಾಗಿ ನೀಡಬೇಕಾಗ್ತಿಗೇಸಿನ ಎಲ್ಲ ಜಿಲ್ಲಾಧಿಕಾರಿ ಮುಖಾಂತರ ನಾವು ಒಂದು ಮಿನಿಸ್ಟರ್ಗೆ ಒಂದು ಕಳಿಸ್ಲತ್ತಿದ್ದೆವು, ಮತ್ತು ಡೆಪ್ಯೂಟಿ ಡೈರೆಕ್ಟರ್ ಬೆಂಗಳೂರಿಗೆ ಒಂದು ಸಂಸ್ಕೃತಿ ಲೇಖದವ್ರು ಕರೆಸ್ಲತ್ತಿದ್ದೆವು. ಮೊದಲು ನಮ್ಗೆ ಏನೋ ನೀಡಿರೋ ಒಂದು ಸರ್ತಿ 50 ರೂಪಾಯಿ ಅನುದಾನ ನೀಡಿರೋ ಹೋದ ವರ್ಷದಿಂದ ರೀ, 5 ನೀಡಿರೋ ಹೋದ ವರ್ಷ ನಮ್ದು ಅನುದಾನ ಯಾವ ರೀತಿ ಕೊಡ್ಬೇಕು ನಿಮಗೆ? ಈಗ ಕಲಾವಿದರಿಗೆ ಧನಸಹಾಯ ಅಂತ ಇರ್ತಾರೆ, ಅನುದಾನ ಅಂತ ಇರ್ತಾರೆ, ವರ್ಷ ವರ್ಷ ಅನುದಾನ ಇರ್ತಾರೆ. ಅದು ಅನುದಾನ ನಮ್ಗೆ ಯಾಕಂದ್ರೆ ಈ ಜಿಲ್ಲೆ ಕೊಡಲ್ಲ, ಹೊರಗಿನ ಜಿಲ್ಲೆಗೆ 100,000 ರೂಪಾಯಿ ಕೊಡ್ತಾರೆ. ನಮ್ಮ ಜಿಲ್ಲೆಗೆ, ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಏನು ಕೊಡಲ್ರಿ ಅವರು? ನಾವು ಪ್ರೋಗ್ರಾಮ್ ಮಾಡ್ತೀವಿ, ಜನಪದ ನೃತ್ಯಗಳು, ಜನಪದ ಹಾಡುಗಳು, ಮತ್ತು ಡೊಳ್ಳು ಕುಣಿತ, ಅಲ್ಲಿಗೆ ಕುಣಿತ, ಜನರಿಗೆ ಎಲ್ಲ ಪ್ರೋಗ್ರಾಮ್ ಮಾಡ್ತೀವಿ. ನಮ್ಮ ಹೆಸರು ಯಂಕಪ್ಪ ಅಕ್ಷಯ್, ಜಿಲ್ಲಾಧ್ಯಕ್ಷರು, ಮಾನವ ಹಕ್ಕುಗಳ ಜನಜಾಗೃತಿ ಸಮಿತಿ ಕಲಾವಿದರ ಅಧ್ಯಕ್ಷರು. ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಜನಜಾಗೃತಿ ಸಮಿತಿ ಹಾಗೂ ಕಲಬುರಗಿ ಜಿಲ್ಲಾ ಕಲಾವಿದರ ಸಮಿತಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾದಲಹರಿ ಹಾಗೂ ಸಂಬ್ರಾಣಿ ಕುಟುಂಬದ ವತಿಯಿಂದ ದಿವಂಗತ ಡಾಕ್ಟರ್ ಗಿರಿರಾವ್ ಸಂಬ್ರಾಣಿ ಅವರ 91 ಜನ್ಮದಿನದ ನಿಮಿತ್ತ ಸಂಗೀತ ಕಾರ್ಯಕ್ರಮವನ್ನು ನಗರದ ಎಸ್ಎನ್ ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಲಾಗಿತ್ತು. Oh,
ಬಾಲಕಿ ಶ್ರೀಮತಿ ಅಶ್ವಿನಿ ಭೀಡೆ ದೇಶಪಾಂಡೆ ಅವರ ಗಾಯನ ಸಭಿಕರನ್ನ ಮಂತ್ರಮುಗ್ನರಾಗಿಸಿತ್ತು. ದೇಶದ ವಲಸಿಗರನ್ನ ದೇಶದಿಂದ ಗಡಿಪಾರು ಮಾಡುವಂತೆ ಆಗ್ರಹಿಸಿ ಶ್ರೀರಾಮ ಸೇನಾ ಜಿಲ್ಲಾ ಘಟಕದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಅಕ್ರಮ ಬಾಂಗ್ಲಾದೇಶದ ನುಸುಳುಕೋರನ್ನು ಹೊರಗಡೆ ಹಾಕಲೇಬೇಕು, ಅಕ್ರಮ ಬಾಂಗ್ಲಾರಿಗಳು ಹೊತ್ತು ಹೊರಗಡೆ ಹಾಕಲೇಬೇಕು. ಬೋಲೋ ಭಾರತ್ ಮಾತಾ ಕಿ ಜೈ. ಪ್ರಮೋದ್ಜಿ ಮುತಾಲಿಕ್ ಅವರಿಗೆ ಜೈ. ಸಿದ್ಧಲಿಂಗ ಸ್ವಾಮಿ ಮುದ್ದೆ ಅವರಿಗೆ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ. ನಂತರ ಪ್ರತಿಭಟನೆಯನ್ನುದ್ದೇಶಿಸಿ ಜಿಲ್ಲಾ ಕಾರ್ಯದರ್ಶಿ ಗುಂಡು ಪಾಟೀಲ್ ಮಾತನಾಡಿದ್ರು. ನರೇಂದ್ರ ಮೋದಿಜಿ ಅವರು ಆ ನೇತೃತ್ವದಲ್ಲಿ ಅವರನ್ನು ಗಡಿಪಾರು ಮಾಡಬೇಕಂತೇಳಿ ನಮ್ಮ ಶ್ರೀರಾಮ ಸೇನೆ ರಾಜ್ಯದಂತೆ ಪ್ರತಿಭಟನೆ ಮಾಡ್ತಿದ್ದೇವೆ. ಅದೇ ರೀತಿ ಇನ್ನೊಂದು ವಿಷಯ ಏನೆಂದರೆ, ಇವತ್ತು ಬೆಂಗಳೂರಲ್ಲಿ ಕುಮಾರಸ್ವಾಮಿ ಲೇಔಟ್ನಲ್ಲಿ ಪಾಕಿಸ್ತಾನದಿಂದ ಬಂದಂಥ ಮುಸ್ಲಿಮರನ್ನು ಐ ಡಿ ಕಾರ್ಡನ್ನು ಮಾಡ್ತಾ ಕೊಡ್ತಾ ಇದ್ದಾರೆ. ಹಾಗಾಗಿ ಅಕ್ರಮವಾಗಿ ನಡೀತಿರತಕ್ಕಂಥ ಐ ಡಿ ಕಾರ್ಡು, ಆಧಾರ್ ಕಾರ್ಡು, ರೇಷನ್ ಕಾರ್ಡನ್ನು ಕೂಡಲೇ ನಮ್ಮ ಕರ್ನಾಟಕ ಸರ್ಕಾರವನ್ನು ಬ್ಯಾನ್ ಮಾಡಬೇಕು. ಯಾವ ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಮಾಡಿಕೊಟ್ಟಂಥ ಗೌರ್ಮೆಂಟ್ ಸರ್ವೆಂಟ್ಗಳಿಗೆ ತಕ್ಷಣ ತನಿಖೆ ಒಳಪಡಿಸಿ ಅವರನ್ನು ಸಸ್ಪೆಂಡ್ ಮಾಡಬೇಕಂತೇಳಿ ನಮ್ಮ ಶ್ರೀರಾಮ ಸೇನೆ ಪ್ರತಿಭಟನೆ ಮಾಡ್ತಿದ್ದೆ. ಈಗ ಭಾರತದಲ್ಲಿ ಬಾಂಗ್ಲಾದೇಶಿಗಳು ಅಂತ ಬಾಂಗ್ಲಾದೇಶಿಗೆ ಎಲ್ಲರಿದ್ದಾರೆ ಸರ್, ನಮ್ಮ ಸೇನೆ ಮಾಡ್ತಿದ್ದಾರೆ ಇಲ್ಲಿ ಭಾರತ. ಸರ್, ಎಲ್ಲ ಥರ ನಡೆದ ಚಟುವಟಿಕೆ ನಡೆದಿದೆ. 40 ಲಕ್ಷ ಜನ ಇದ್ದಾರೆ ಬಾಂಗ್ಲಾದೇಶಿಗಳು. ಬಾಂಗ್ಲಾದೇಶದವರು ಎಲ್ಲ ಥರ ಚಟುವಟಿಕೆ ನಡೀತಿದ್ದಾರೆ. ಭಾರತ ಏನು ತೊಂದರೆ ನಡೀತಿದ್ದಾರೆ ಸರ್? ಈ ಸದ್ಯಕ್ಕೆ 100 ಲಕ್ಷ ಅವರು ಇದ್ದಾರೆ, ಮುಸಲ್ಮಾನದಿಂದ ಅವರು ಕೈಪಾಡ ಇದ್ದಾರೆ. ನಮ್ಮ ಇಲ್ಲಿ ಅಲ್ಲಿಂದ ಬಂದ ಮುಸ್ಲಿಮರು ಇಲ್ಲಿ ಮುಸ್ಲಿಮರಿಗೆ ಸಾಥ್ ಕೊಟ್ಟು ನಮ್ಮ ಹಿಂದೂಗಳ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ನಡೀತಕ್ಕಂಥ ಭ್ರಷ್ಟ ರಾಜಕಾರಣಿಯಿಂದ ಅವರು ವಶ ಪಡ್ತಾ ಇದ್ದಾರೆ. ಇದಕ್ಕೆ ಜನಸಂಖ್ಯೆ ಅವರಿಂದ ಹೆಚ್ಚಳ ಆಗ್ತದೆ. ಇದು ಅವರ ಇದು ಹಿಂದುತ್ವ ಸಲುವಾಗಿದ್ದಿಲ್ಲ. ತಮ್ಮ ಇಲ್ಲಿರ್ತಕ್ಕಂಥ ನಮ್ಮ ರಾಜಕಾರಣಿಗಳು ತಮ್ಮ ಹೊಟ್ಟೆ ಬೇಸ ಸಲುವಾಗಿ ಇದು ಮಾಡ್ತಾ ಇದ್ದಾರೆ. ಪುನಃ ನಮ್ಮ ದೇಶಕ್ಕಾಗಿ ಏನು ಮಾಡ್ತಾ ಇಲ್ಲ. ತಮ್ಮ ನಾವು ರಾಜಕೀಯ ಬೆಂಗಳಿಬೇಕು ಅದಕ್ಕೆ ಹೋಗಿ ಇದು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಸದ್ಯ ನಮ್ಮ ನರೇಂದ್ರ ಮೋದಿ ಕೇಳ್ಕೋದ್ರೆ ಇಲ್ಲಿರ್ತಕ್ಕಂಥ 40 ಲಕ್ಷ ಜನ ಬಾಂಗ್ಲಾದೇಶರನ್ನು ವೋಟರ್ ಐ ಡಿ, ರೇಷನ್ ಕಾರ್ಡು ಹಾಗೂ ಏನಿದೆ ಅವರೆಲ್ಲಾನು ಬ್ಯಾನ್ ಮಾಡಿ ಅವರು ಅತಿ ಶೀಘ್ರದಲ್ಲಿ ಅವರಿಗೆ ದೇಶದಿಂದ ಗಡಿಪಾರ ಮಾಡಬೇಕಂತೇಳಿ ನಮ್ಮ ಸರ್ ಅನ್ಸುತ್ತೆ. ಈ ಸಂದರ್ಭದಲ್ಲಿ ಲಕ್ಷ್ಮೀಕಾಂತ್ ಸ್ವಾದಿ, ಆನಂದ್ ಹಿರೇಗೌಡ, ಶರಣು ಗೊಬ್ಬೂರ್, ಸಂತೋಷ್ ಬೆನ್ಕನಹಳ್ಳಿ ಸೇರಿದಂತೆ ಶ್ರೀರಾಮ ಸೇನಾ ಕಾರ್ಯಕರ್ತರು ಉಪಸ್ಥಿತರಿದ್ರು. ಕಲಬುರಗಿಯ ಇಂದಿನ ಉಷ್ಣಾಂಶ ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮನದಾಳದ ಮಾತು ಕಾರ್ಯಕ್ರಮದಲ್ಲಿ ತಮ್ಮ ಜೀವನದ ಅತ್ಯಮೂಲ್ಯ ಕ್ಷಣಗಳನ್ನ ನೆನೆದ ಡಾಕ್ಟರ್ ಶರಣಬಸಪ್ಪ ಅಪ್ಪ. ಬಗೆಹರಿಯದ ನಗರ ನಿವಾಸಿಗಳ ಕುಡಿಯುವ ನೀರಿನ ಸಮಸ್ಯೆ, ಕಚೇರಿಗೆ ಮುತ್ತಿಗೆ ಹಾಕಿದ ಶಹಬಜಾರ್ ನಾರಿಯರು. ಈ ಭಾಗದ ಅಭಿವೃದ್ಧಿಗೆ ಕಲಬುರಗಿಯನ್ನ 2ನೇ ರಾಜಧಾನಿಯನ್ನಾಗಿ ಮಾಡಬೇಕು, ಎಚ್ಪಿಸಿಸಿ ಅಧ್ಯಕ್ಷ ಅಮರನಾಥ್ ಪಾಟೀಲ್ ಹೇಳಿಕೆ.
ಹೈದರಾಬಾದ್ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಿ ಎಸ್ವಿಪಿ ವೃತ್ತದಲ್ಲಿ ಇಂದು ಲಕ್ಷ ಸಹಿ ಸಂಗ್ರಹ ಚಳುವಳಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತಿನ್ನಷ್ಟು ಸ್ಥಳೀಯ ಸುದ್ದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. Brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagot, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One stop destination for luggages. Visit Luggage Shoppe, BB Sung Shopping Complex, opposite Veterinary Hospital, Sedam Road, Gulbarga. Contact number 08472236333 or 97421-36333.